उचित वैक्सीन बेंगलूरिन सिद्धतेगळु एनु अंतकंतदर बग्गे निमगे माहितियन्न कोट्टे इन्नु जिल्ला केंद्रगळ विचारक्के बरोण जिल्ला केंद्रगळल्लि याव रीति व्यवस्थेयन्न माड्कोंडिद्दारे ಜಿಲ್ಲೆಗಳಲ್ಲೂ ಕೂಡ ಮಾರ್ಚ್ 1 ರಿಂದಲೇ ವ್ಯಾಕ್ಸಿನ್ ವಿತರಣೆಯಾಗುತ್ತಾ ಮಾರ್ಚ್ 1 ರಿಂದಲೇ ಎಲ್ಲಾ ಜಿಲ್ಲೆಗಳಲ್ಲೂ ಉಚಿತ ಕೋವಿಡ್ ಲಸಿಕೆ ಸಿಗುತ್ತಾ ಜಿಲ್ಲೆಗಳಲ್ಲೂ ಕೂಡ ಮಾರ್ಚ್ 1 ರಿಂದಲೇ ವ್ಯಾಕ್ಸಿನ್ ವಿತರಣೆಯಾಗುತ್ತಾ ಅಂತ ಆಗುತ್ತೆ ಆದರೆ ಸರ್ಕಾರದಿಂದ ಇವರಿಗೆ ಏನಾದರೂ ಆದೇಶ ಬಂದಿದೆಯಾ ಸಿದ್ಧತೆ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಮನೆ ಮನೆ ಸರ್ವೆ ಮಾಡಿ ಈ ತರ ಏನಾದರೂ ಹೇಳಿದರಾ ಡಿಎಚ್ಓಗಳು ಅಥವಾ ಅಲ್ಲಿನ ಡಿಸಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ರಾಜ್ಯ ಆರೋಗ್ಯ ಇಲಾಖೆಯವರು ಅಥವಾ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಇವರಿಗೆ ಏನಾದರೂ ನಿರ್ದೇಶನಗಳು ಬಂದಿದೆಯಾ ಹೀಗೆ 10 ಹಲವು ಪ್ರಶ್ನೆಗಳು ಒಂದೊಂದಾಗಿ ಜಿಲ್ಲೆಗಳ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಓಕೆ ಮೊದಲಿಗೆ ಶಿವಮೊಗ್ಗ ಮುಖ್ಯಮಂತ್ರಿಗಳ ತವರು ಜಿಲ್ಲೆಗೆ ಬರೋಣ ಶಿವಮೊಗ್ಗದ ಪರಿಸ್ಥಿತಿ ಏನು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಯಾವುದೇ ಸಿದ್ಧತೆಗಳು ಇಲ್ಲಿ ತನಕ ಆಗಿಲ್ಲ ಮಾರ್ಚ್ 1 ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅನ್ನು ಕೊಡಬೇಕು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ನಾನು ಸುದ್ದಿಯನ್ನು ಗಮನಿಸಿದ್ದೇನೆ ಸರ್ಕಾರದಿಂದ ಇದುವರೆಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ ಶಿವಮೊಗ್ಗ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ 60 ವಯಸ್ಸು ಮೇಲ್ಪಟ್ಟವರಿಗೆ ಕೊರೋನಾ ವ್ಯಾಕ್ಸಿನ್ ಕೊಡುವ ಪ್ರಕ್ರಿಯೆ ಮಾರ್ಚ್ 1ನೇ ತಾರೀಕಿನಿಂದ ಚಾಲನೆ ಆಗ್ತದೆ ಅಂತ ಕೆಲವೊಂದು ಸುದ್ದಿಗಳು ಬಂದಿದೆ ಆತರ ನಿರ್ಣಯ ಆಗಿದ್ದರಲ್ಲಿ ಖಂಡಿತವಾಗಿ ನಾವು ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಕೋವಿನ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿ ಯಾರು ಫಲಾನುಭವಿಗಳಿದ್ದಾರೋ ಅವರಿಗೆ ಲಸಿಕೆ ದೊರಕುವ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ತಗೊಳ್ತೀವಿ ಕೊರೋನಾ ವೈರಸ್ ಆಗಿದ ಮೇಲೆ 60 ವರ್ಷಕ್ಕೆ ಮೇಲ್ಪಟ್ಟವರಿಗೆ ಲಸಿಕೆ ಹಾಕ್ತಾರೆ ನಿಜವಾಗ್ಲೂ ಒಳ್ಳೆ ಕಾರ್ಯನೇ ನಾನು ಹಾಕಿಸ್ಕೊಳ್ತೀನಿ ಹಾಗೂ ಇತರರೆಲ್ಲರಿಗೂ ಹಾಕಿಸ್ಕೊಳ್ಳಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಒಳ್ಳೆ ಕಾರ್ಯ ಕೂಡ ಎಲ್ಲರೂ ಹಾಕಿಸ್ಕೊಂಡ್ರೆ ನಿಜವಾಗ್ಲೂ ಅದೊಂದು ಕಂಟ್ರೋಲಿಗೆ ತರುವಂಥ ಅವಕಾಶ ಇದೆ ತರ್ತೀವಿ ಬಹಳ ಜನ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇವಲ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ ಸರ್ಕಾರದಿಂದ ಇದುವರೆಗೆ ಯಾವುದೇ ಸೂಚನೆ ಬಂದಿಲ್ಲ ಬರಬಹುದು ಇವತ್ತು ಸೂಚನೆ ಬರಬಹುದು ಏಕೆಂದರೆ ಇವತ್ತೇನೋ ವಿಡಿಯೋ ಕಾನ್ಫರೆನ್ಸ್ ಇದೆಯಂತೆ ಆ ವಿಡಿಯೋ ಕಾನ್ಫರೆನ್ಸ್ ಕೇಂದ್ರ ಸರ್ಕಾರದವರ ಒಟ್ಟಿಗೆ ಮಾಡಿದ ನಂತರ ಮಧ್ಯಾಹ್ನ 12 ಗಂಟೆಯ ನಂತರ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಮಾಹಿತಿ ರಾಜ್ಯ ಸರ್ಕಾರದ ವತಿಯಿಂದ ರವಾನೆ ಆಗುತ್ತೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ತಯಾರಿ ಏನಿಲ್ಲ ಅಡಿಷನಲ್ ಆಗಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಬಟ್ ನೀವು ಫಲಾನುಭವಿಗಳನ್ನು ಗುರುತಿಸುವಿಕೆ ಮತ್ತು ರಿಜಿಸ್ಟರ್ ಮಾಡಿಕೊಳ್ಳೋದು ಇದು ಮಾತ್ರ ಸ್ವಲ್ಪ ತಡ ಆಗಬಹುದು ಸಮಯವನ್ನು ತಗೊಳ್ಳಬಹುದು 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ 45 ವರ್ಷ ಮೇಲ್ಪಟ್ಟಂತಹ ದೀರ್ಘಕಾಲದ ರೋಗಗಳಿಂದ ಬಳಲ್ತಾ ಇರತಕ್ಕಂಥವರಿಗೆ ಲಸಿಕೆ ಸಿಗುತ್ತೆ ಓಕೆ ಇನ್ನು ವ್ಯಾಕ್ಸಿನ್ ಫೇಸ್ 3 ಗೆ ಚಿತ್ರದುರ್ಗ ಜಿಲ್ಲೆ ಸಜ್ಜಾಗಿದೆ ಆದರೆ ಸದ್ಯಕ್ಕೆ ಆರೋಗ್ಯ ಇಲಾಖೆಯಿಂದ ಅಧಿಕೃತ ಮಾಹಿತಿ ಇಲ್ಲ ಶೀಘ್ರದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಮಾರ್ಗಸೂಚಿ ಬಂದ ಕೂಡಲೇ ಆಕ್ಷನ್ ಪ್ಲಾನ್ ಅನ್ನು ಸಿದ್ಧಪಡಿಸಿಕೊಳ್ತೀವಿ ಅಂತ ಚಿತ್ರದುರ್ಗ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಾಲಾಕ್ಷ ಅವರು ಹೇಳಿಕೆ ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನಾವೊಂದು ಆಕ್ಷನ್ ಪ್ಲಾನ್ ಮಾಡ್ಕೊಳ್ತೀವಿ ಈಗ ಇದರ ಬಗ್ಗೆ ರಾಜ್ಯ ಮಟ್ಟದಿಂದ ಮಾರ್ಗಸೂಚಿ ಕಳಿಸ್ತಾರೆ ಅದೇ ರೀತಿ ಅನೇಕ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮಗೆ ಮಾರ್ಗದರ್ಶನ ನೀಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವೀಗ ಏನು ಮೋರ್ ದ್ಯಾನ್ 60 ಇಯರ್ಸ್ ಇರತಕ್ಕಂಥ ಹಿರಿಯ ನಾಗರಿಕರನ್ನು ಒಂದು ಅಂಕಿಅಂಶಗಳನ್ನು ತೆಗೆದುಕೊಂಡು ನಾವೊಂದು ಏನು ವ್ಯಾಕ್ಸಿನೇಷನ್ನು ಎಷ್ಟು ಸೆಂಟ್ರಲ್ಲಿ ಮಾಡಬೇಕು ಮತ್ತು ಎಷ್ಟು ಪರ್ಸನ್ಸ್ ಇರ್ತಾರೆ ಅಂತಂದ್ಬಿಟ್ಟು ನಾವೊಂದು ಆ್ಯಕ್ಷನ್ ಪ್ಲಾನ್ ಮಾಡಿ ಮುಂಬರುವ ದಿನಗಳಲ್ಲಿ ಥರ್ಡ್ ಫೇಸನ್ನು ಯಾವತ್ತು ವ್ಯಾಕ್ಸಿನೇಷನ್ ಮಾಡಬೇಕಂತ ನಮಗೆ ನಿಗದಿಪಡಿಸ್ತಾರೋ ಆ ದಿನಾಂಕದಂದು ನಾವು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ ಇನ್ನು ಗದಗ ಜಿಲ್ಲೆಯ ವಿಚಾರಕ್ಕೆ ಬರೋಣ ಹಿರಿಯ ನಾಗರಿಕರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ ಆದರೆ ಈ ಬಗ್ಗೆ ನಮಗೆ ಇನ್ನೂ ಮಾರ್ಗಸೂಚಿ ಬಂದಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಗದಗ ಡಿಎಚ್ಓ ಡಾಕ್ಟರ್ ಸತೀಶ್ ಅವರು ಕೊಟ್ಟಿರುವಂತಹ ಮಾಹಿತಿ ಯಾವ ರೀತಿ ಗುರುತಿಸಬೇಕು ಎಷ್ಟು ಜನರಿಗೆ ಹಾಕಬೇಕು ಯಾವ ಮಾಹಿತಿ ಮಾರ್ಗಸೂಚಿಯೂ ಸದ್ಯಕ್ಕೆ ಬಂದಿಲ್ಲ ಮಾರ್ಗಸೂಚಿ ಬಳಿಕವಷ್ಟೇ ಲಸಿಕೆಯನ್ನು ಕೊಡ್ತೀವಿ ಅಂತ ಗದಗ ಡಿಎಚ್ಓ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಸಿಕೆಯನ್ನು ಹಾಕಲು ಏನು ಕ್ರಮ ತೆಗೆದುಕೊಳ್ಳುತ್ತಾರಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ ಸರ್ಕಾರದ ಏನಾದರೂ ನಿರ್ದೇಶನ ಬಂದರೆ ಆ ರೀತಿ ನಾವು ಕ್ರಮ ತೆಗೆದುಕೊಳ್ತೇವೆ ನಾವು ಈಗಾಗಲೇ ಎಲ್ಲ ರೀತಿಯಿಂದ ಈ ಕೋವಿಡ್ ಲಸಿಕೆ ನೀಡುವುದಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಹೇಳುವಂಥ ಮಾಹಿತಿಯನ್ನು ತಮಗೆ ಇನ್ನು ಸರ್ಕಾರದ ನಮಗೆ ಇನ್ನೂ ಏನು ಒಂದು ಮಾರ್ಗಸೂಚಿಗಳು ಬಂದಿಲ್ಲ ಏನೋ ಆಧಾರ ಲಿಂಕ್ ಮಾಡಿ ಅವರನ್ನು ಗುರುತು ಮಾಡಿಕೊಂಡು ಹಾಕುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರಂತ ಮಾಹಿತಿ ಇದೆ ಬಟ್ ಅದು ಇನ್ನೊಂದು 100% ನಮಗೆ ಗೊತ್ತಿಲ್ಲ 4.5 ಲಕ್ಷ ಜನರು 60 ವರ್ಷದ ಮೇಲ್ಪಟ್ಟ ಜನರಿಗೆ ನಾವು ಹಾಕಬೇಕಾಗುತ್ತೆ
ಓಕೆ, ಅಲ್ಲಿಂದ ಗಡಿ ಜಿಲ್ಲೆ ಯಾದಗಿರಿಗೆ ಬರೋಣ. ಯಾದಗಿರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಪಟ್ಟಿ ಸಿದ್ಧ ಅಂತೆ. ಇವರು ಸ್ವಲ್ಪ ಮುಂದುವರೆದಿದ್ದಾರೆ, ಇವರೇ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ನಾವೇ ಹಿರಿಯ ನಾಗರಿಕರ ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ. March 1 ವ್ಯಾಕ್ಸಿನ್ ಬಗ್ಗೆ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಸರ್ಕಾರದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಯಾದಗಿರಿ DHO ಆಗಿರತಕ್ಕಂಥ ಡಾಕ್ಟರ್ ಇಂದುಮತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ಕೋವಿಡ್ ವ್ಯಾಕ್ಸಿನೇಷನ್ನ ಮೂರನೇ ಹಂತದ ಪ್ರಿಪ್ರೇಷನ್ಸಲ್ಲಿ ಬಂದು ನಾವು ಆಲ್ರೆಡಿ ಸರ್ವೆ ಮಾಡ್ಕೊಂಡಿದ್ದೀವಿ. ಸುಮಾರು 65,000 ಕೋಮಾರ್ಬಿಡ್ಸ್ ವಿತ್ 60 and above ಏಜ್ನವರು ನಮಗೆ ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಸರ್ಕಾರದಿಂದ ನಮಗೆ ನಿರ್ದೇಶನಗಳು ಬಂದಂಗೆ ನಾವು ನಮ್ಮ ಕಾರ್ಯಾಚರಣೆನ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸ್ಬಯಸ್ತೇನೆ. ಓಕೆ, ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆಗೆ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಸಿದ್ಧತೆಯಲ್ಲಿ ಇದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆಯೊಂದಿಗೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಸಭೆ ಆಗಿದೆಯಂತೆ. March 1 ನಂತರ ವ್ಯಾಕ್ಸಿನ್ ನೀಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಆದರೆ ಯಾವುದೇ ಮಾರ್ಗಸೂಚಿ ಬಂದಿಲ್ಲ ಅಂತ. ಆದರೂ ನಾವು ತಯಾರಾಗಿದ್ದೀವಿ ಅಂತ ಉತ್ತರ ಕನ್ನಡದ DHO ಡಾಕ್ಟರ್ ಶರದ್ ಹೇಳಿದ್ದಾರೆ. ಕೋವಿಡ್ ಲಸಿಕೆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಆರೋಗ್ಯ ಕಾರ್ಯಕರ್ತರು ಆರೋಗ್ಯ ಸಿಬ್ಬಂದಿಗಳಿಗೆ 84-85% ಈಗಾಗಲೇ ಕವರೇಜ್ ಮಾಡಿದ್ದೇವೆ. ಹಾಗೆ ಫ್ರಂಟ್ಲೈನ್ ವರ್ಕರ್ಗಳಲ್ಲಿ ಸಹಿತ 80% ದಾಟಿ ಕವರೇಜನ್ನು ಮಾಡಿದ್ದೇವೆ. ಇನ್ನೂ ಕೆಲವರು ತಗೊಳ್ತಾ ಇದ್ದಾರೆ. ಎರಡನೇ ಡೋಸಲ್ಲಿ ಸಹಿತ ನಾವು 65% ಕವರೇಜನ್ನು ಹೆಲ್ತ್ ವರ್ಕರಲ್ಲಿ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಈಗ ಮೂರನೇ ಹಂತದಲ್ಲಿ ಆರಂಭ ಮಾಡಬೇಕು ಅಂತೇಳಿ ಎಲ್ಲ ಕಡೆ ವರದಿ ಆಗ್ತಾ ಇದೆ. ನಮಗೂ ಇವತ್ತು ಝೂಮ್ ಮೀಟಿಂಗನ್ನು ಮಾಡಿ ಮೊದಲನೇದಾಗಿ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿದ್ದಾವೆ, ಅಂಥ ಪಟ್ಟಣಗಳಲ್ಲಿ ಆರಂಭ ಮಾಡುವಂಥ ಇದು ಆರಂಭ ಮಾಡ್ತೀವಿ ಅಂತೇಳಿ 4ನೇ ತಾರೀಕಿನಿಂದ ಆರಂಭ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸೊ ನಮಗೆ ಇನ್ನೂ ಎಲ್ಲಿ ಯಾವಾಗ ತಯಾರು ಮಾಡಬೇಕು ಅಂತೇಳಿ ದಿನಾಂಕವನ್ನು ಇನ್ನೂ ನಿಗದಿಪಡಿಸಿರೋದಿಲ್ಲ. ಆದರೆ ಎಲ್ಲ ಆಸ್ಪತ್ರೆಗಳಲ್ಲಿ ನಮ್ಮ ಎಲ್ಲಿ ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಚುಚ್ಚುಮದ್ದು ಕಾರ್ಯಕ್ರಮವನ್ನು ಜಾರಿ ಮಾಡಿಕೊಳ್ಳಿಕ್ಕೆ ಹಾಗೂ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲು ತಿಳಿಸಿದ್ದಾರೆ. ಹಾಗೂ ಸಂಬಂಧಪಟ್ಟಂತೆ ನಮ್ಮದು ಏನು ಜನಸಂಖ್ಯೆ ಇದೆ, 50 ವರ್ಷ 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 45 ವರ್ಷಕ್ಕಿಂತ ಮೇಲ್ಪಟ್ಟವರು, ಆಮೇಲೆ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸಹಿತ ಈ ಚುಚ್ಚುಮದ್ದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿ ಪ್ಲಾನನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನಾವು ಈಗಾಗಲೇ ಈ ಚುಚ್ಚುಮದ್ದು ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಿದ್ದೇವೋ ಅದೇ ರೀತಿಯಾಗಿ ಈ ಕಾರ್ಯಕ್ರಮ 3ನೇ ಸುತ್ತಿನ ಕಾರ್ಯಕ್ರಮ ಸಹಿತ ಮಾಡಲಿಕ್ಕೆ ಎಲ್ಲರಿಗೂ ನಿರ್ದೇಶನ ನೀಡಿದ್ದೇವೆ. ಇನ್ನೂ ನನಗೆ ಇನ್ನು ಪೂರ್ತಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ 2 ದಿನದಲ್ಲಿ ಮಾಡಿ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಸುಮಾರು 1ನೇ ತಾರೀಕಿಗೆ ಮಾಹಿತಿ ಕೊಡ್ಬೋದು, ಅದು ಕೊಟ್ಟ ತಕ್ಷಣ ಆರಂಭ ಮಾಡ್ತೇವೆ. ಓಕೆ, ಇನ್ನು ಉಡುಪಿ ಜಿಲ್ಲೆಯ ವಿಚಾರವನ್ನು ನೋಡೋದಾದರೆ March 1 ಉಡುಪಿಯಲ್ಲಿ 3ನೇ ಹಂತದ ವ್ಯಾಕ್ಸಿನ್ ಅಭಿಯಾನ ಆರಂಭ ಆಗ್ತಾ ಇದೆ. 60 ವರ್ಷ ದಾಟಿದವರಿಗೆ ಲಸಿಕೆಯನ್ನು ನೀಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಉಡುಪಿ DHO ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಸೂಚನೆಯಂತೆ ನಾವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. March 1 ನಂತರ ಲಸಿಕೆ ಪ್ರಕ್ರಿಯೆ ಆರಂಭವಾಗುತ್ತೆ. ಆರಂಭದಲ್ಲಿ ಡ್ರೈ ರನ್ ಕೂಡ ಇರುತ್ತೆ. ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬರಬೇಕು ಅಂತ ಉಡುಪಿ DHO ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಕೊಟ್ಟಿರುವಂತಹ ಹೇಳಿಕೆ. 60 ವರ್ಷದ ನಂತರ ಹಿರಿಯ ನಾಗರಿಕರಿಗೆ ಏನು ಲಸಿಕೆ ಕೊಡಬೇಕಂತ ಒಂದು ಸರ್ಕಾರದ ಸೂಚನೆ ಇದೆ. ಇದರ ಬಗ್ಗೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 60 ವರ್ಷಕ್ಕೆ ಮೇಲ್ಪಟ್ಟು ಸಾರ್ವಜನಿಕರು ಸುಮಾರು ನಮ್ಮ ಟೋಟಲ್ ಪಾಪ್ಯುಲೇಷನ್ನ 7-8% ಅಂದರೆ ಅರೌಂಡ್ 1 ಲ್ಯಾಕ್ ಪಾಪ್ಯುಲೇಷನಷ್ಟು ಹಿರಿಯ ನಾಗರಿಕರು ಇರ್ಬೋದು ಅಂತ ನಾವು ಅಂದಾಜು ಮಾಡಿದ್ದೇವೆ. ನಾವು March 1 ನಂತರ ಡ್ರೈ ರನ್ ಮೂಲಕ ಸ್ಟಾರ್ಟ್ ಮಾಡಿ ನಂತರ ನಾವು ಈ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಅದನ್ನು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಯಾವ ಕೇಂದ್ರಗಳಲ್ಲಿ ಇದನ್ನು ನಾವು ಲಸಿಕೆ ಕಾರ್ಯಕ್ರಮವನ್ನು ಸೆಷನ್ ಸೈಟನ್ನು ಹಮ್ಮಿಕೊಳ್ಬೇಕು ಅನ್ನೋ ಬಗ್ಗೆ ಇನ್ನು ನಮಗೆ ಸಂಜೆ ಒಳಗೆ ನಮಗೆ ಈ ಬಗ್ಗೆ ಯಾವ ಥರ ನಾವು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತದೆ. ಸೊ ಈ ಮಾಹಿತಿ ಸಿಕ್ಕಿದ ನಂತರ ನಾವು ಜಿಲ್ಲೆಯಲ್ಲಿ ಈ COVID-19 ಏನಿದೆ ಇದರ ಲಸಿಕಾ ಕಾರ್ಯಕ್ರಮವನ್ನು ನಾವು March 1 ನಂತರ ಹಮ್ಮಿಕೊಳ್ತೇವೆ. ಕೊರೋನಾ ವಾರಿಯರ್ಸ್ಗೆ, ಫ್ರಂಟ್ ಲೈನ್ ವರ್ಕರ್ಸ್ಗೆ ಈಗಾಗಲೇ ಕೋವಿಶೀಲ್ಡ್ ಲಸಿಕೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಕೊಟ್ಟಾಗಿದೆ. ಇದೀಗ March 1 ನಂತರ 15ರ ಒಳಗೆ 60 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ವ್ಯಾಕ್ಸಿನೇಷನ್ ಮಾಡುವ ಎಲ್ಲ ಸಿದ್ಧತೆಗಳು ಉಡುಪಿಯಲ್ಲಿ ನಡೀತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷ ಚಿಲ್ಲರೆ ಜನಕ್ಕೆ ಮೊದಲ ಹಂತದಲ್ಲಿ ವ್ಯಾಕ್ಸಿನೇಷನ್ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಉಡುಪಿ ಜಿಲ್ಲೆಯ ಪಬ್ಲಿಕ್ ಹೆಲ್ತ್ ಸೆಂಟರ್ಗಳಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಕೊರೋನಾ ವ್ಯಾಕ್ಸಿನೇಷನ್ ಸಿಗಲಿಕ್ಕಿದೆ. ಇದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ನಾವೀಗ ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೇವೆ. ಕೋವಿಶೀಲ್ಡ್
ಕೋವಿಶೀಲ್ಡ್ ಕೊಡುವಂತಹ ಪ್ರದೇಶ ಈ ಕೊಠಡಿ ಇದು. ಇಲ್ಲೇ ಎಲ್ಲರಿಗೂ ಕೂಡ ಕೋವಿಶೀಲ್ಡ್ ಕೊಡುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಲಸಿಕೆಯನ್ನು ಅಂದರೆ ಚುಚ್ಚುಮದನ್ನು ಕೊಡ್ತಾರೆ. ಆ ನಂತರ ಯಾರು ಲಸಿಕೆಯನ್ನು ಪಡ್ಕೊಂಡಿರ್ತಾರೆ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಇಲ್ಲಿ ರೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಡಲಾಗಿದೆ. ಎನ್ರೋಲ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು. ಹಾಗಾಗಿ ಬಂದವರೆಲ್ಲರೂ ಕೂಡ ವ್ಯಾಕ್ಸಿನೇಷನ್ ಪಡ್ಕೊಂಡವರು ಇಲ್ಲಿ ಇರ್ತಾರೆ. ಆನಂತರ ಅರ್ಧ ಗಂಟೆಯ ನಂತರ ಅವರು ಈ ಕೊಠಡಿಯಿಂದ ಹೊರಗೆ ಹೋಗ್ತಾರೆ, ಅಂದರೆ ಅಬ್ಸರ್ವೇಷನಲ್ಲಿ ಇರ್ತಾರೆ. ಅವರು ಇಂಜೆಕ್ಷನನ್ನು ತೆಗೆದುಕೊಂಡ ನಂತರ ಯಾವುದಾದ್ರೂ ಆ ವ್ಯಕ್ತಿಗಳಲ್ಲಿ ಅನಾರೋಗ್ಯ ಬಾಧಿಸಿದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿಗೆ ಅಂತೇಳಿ ಇಲ್ಲಿ ಲಸಿಕಾ ಕೇಂದ್ರದ ಒಳಗೆ ಒಂದು ICUವನ್ನು ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಈ ICU ಈವರೆಗೆ ಯಾರಿಗೂ ಕೂಡ ಉಪಯೋಗ ಆಗಿಲ್ಲ. ಸುಮಾರು 20,000ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ವ್ಯಾಕ್ಸಿನೇಷನನ್ನು ಮಾಡ್ಕೊಂಡಿದ್ದಾರೆ, ಆದರೆ ಯಾರಿಗೂ ಕೂಡ ಇದರ ಉಪಯೋಗ ಆಗಿಲ್ಲ. ಆದರೆ ಸೇಫರ್ ಸೈಡ್ ಆಗಿ ಯಾರಾದರೂ ಪ್ಯಾನಿಕ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಉಡುಪಿ ಸರ್ಕಾರಿ ಆಸ್ಪತ್ರೆಯ ಒಳಗೆ ಮಾಡಿಕೊಳ್ಳಲಾಗಿದೆ. ಮಾರ್ಚ್ 1 ನಾಡಿದ್ದರಿಂದ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ಕೋವಿಡ್ ವ್ಯಾಕ್ಸಿನ್ ಸಿಗ್ತಾ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಸಿಗುತ್ತೆ. ID ಕಾರ್ಡ್ ನೀಡಿ ಲಸಿಕೆ ಪಡೆಯೋದಕ್ಕೆ ಸೂಚನೆ. ಸೊ ಈ ಬಗ್ಗೆ ಬೀದರ್ ಜಿಲ್ಲಾ ಆರೋಗ್ಯಾಧಿಕಾರಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಡೆಸಿರತಕ್ಕಂತಹ ಒಂದು ವಾಕ್ಥ್ರೂ ಇದೆ, ನೋಡೋಣ. ಕಿಲ್ಲರ್ ಕೊರೋನಾಗೆ ಈಗಾಗಲೇ ಔಷಧಿ ಬಂದಿದ್ದು ಆಯಿತು, ಮತ್ತು ಕೊರೋನಾ ವಾರಿಯರ್ಸ್ಗೆ ಈಗಾಗಲೇ 2 ಹಂತಗಳಲ್ಲಿ ವ್ಯಾಕ್ಸಿನನ್ನು ಕೊಟ್ಟಿರುವಂಥದ್ದು ಆಯಿತು. ಈಗ ಏನು ಒಂದು ಮಾರ್ಚ್ 1 60 ವರ್ಷ ಮೇಲ್ಪಟ್ಟಂಥ ವಯೋವೃದ್ಧರಿಗೆ ಒಂದು ವ್ಯಾಕ್ಸಿನನ್ನು ಕೊಡಲು ನಿರ್ಧಾರ ಮಾಡಿರುವಂಥದ್ದು. ನಾವೀಗ ಏನು ಬೀದರ್ ಬ್ರಿಮ್ಸ್ನ ಮೆಡಿಕಲ್ ಕಾಲೇಜ್ ಆವರಣ ಇದೆ ನೋಡ್ಬೋದು. ಇದು ಒಂದು ಪ್ರಮುಖ ಕೇಂದ್ರ. ಇದು ವ್ಯಾಕ್ಸಿನ್ ಏನು ಕಳೆದ ಬಾರಿ ಕೊಟ್ಟಿದ್ದರು 1 ಮತ್ತು 2ನೇ ಹಂತದಲ್ಲಿ ಕೊರೋನಾ ವೈರಸ್ ಏನು ಕೊಟ್ಟಿದ್ದರು ಆ ಒಂದು ಸ್ಥಳದಲ್ಲಿದ್ದೀವಿ. ಆ ಸ್ಥಳದಲ್ಲಿ ಪ್ರಮುಖವಾಗಿ ಜಿಲ್ಲೆಯಾದ್ಯಂತ ಈ ಸ್ಥಳ ಸೇರಿದಂತೆ 72 ಕೇಂದ್ರಗಳಲ್ಲಿ ಒಂದು ವ್ಯಾಕ್ಸಿನ್ನ ಕೊಡಲಾಗಿತ್ತು, ಅಂದರೆ ಕೊರೋನಾ ವೈರಸ್ಗೆ. ಸೊ ಆ ಒಂದು ಸ್ಥಳದಲ್ಲೇ ಈಗ 60 ವರ್ಷ ಮೇಲ್ಪಟ್ಟಂಥ ವಯೋವೃದ್ಧರಿಗೂ ಈ ಒಂದು ಏನು ವ್ಯಾಕ್ಸಿನ್ ಕೊಡಲು ಪ್ಲಾನನ್ನು ಆರೋಗ್ಯ ಇಲಾಖೆ ಮಾಡಿಕೊಂಡಿರುವಂಥದ್ದು. ಇದು ಪ್ರಮುಖವಾಗಿ ಏನು ಒಂದು ವೇಟಿಂಗ್ ಹಾಲ್ ಇದೆ ಇಲ್ಲಿ. ಏನು ಪ್ರಮುಖವಾಗಿ ಯಾರು ಒಂದು ಬ್ಲ್ಯಾಕಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ ಅವ್ರನ್ನ ಒಂದು ಇಲ್ಲಿ ಇಡಲಾಗ್ತದೆ, ಅಂದರೆ ಅಲ್ಲಿ ವೇಟಿಂಗಲ್ಲಿ ಇಡಲಾಗ್ತದೆ. ಅವರ ಒಂದು ಹೆಸರು ಮತ್ತು ಇನ್ಫಾರ್ಮೇಷನ್ ಪಡೆದುಕೊಂಡು ಅವರಿಗೆ ನೆಕ್ಸ್ಟ್ ವ್ಯಾಕ್ಸಿನ್ ರೂಮಿಗೆ ಕಳಿಸಲಾಗ್ತದೆ. ಇಲ್ಲಿ ಏನು ಈಗ ಆರೋಗ್ಯ ಇಲಾಖೆ ಹೇಳಿದ ಪ್ರಕಾರ ಯಾರು ನೋಂದಣಿ ಮಾಡ್ಕೋತಾರೋ ಬಿಡ್ತಾರೋ, ಆದರೆ ಪ್ರಮುಖವಾಗಿ ಯಾರಾದರೂ ಒಂದು ID ಪ್ರೂಫ್ ತೊಗೊಂಬಂದರೆ ನಾವು ಡೈರೆಕ್ಟಾಗಿ ಅವರಿಗೆ ನೋಂದಣಿ ಮಾಡಿಕೊಂಡು ಒಳಗೆ ಬಿಡ್ತೀವಿ ವ್ಯಾಕ್ಸಿನ್ ಕೊಡಲು ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಏನೊಂದು ವೇಟಿಂಗ್ ಹಾಲ್ ಇದೆ, ಈ ವೇಟಿಂಗ್ ಹಾಲಲ್ಲಿ ಅವ್ರನ್ನ ಎಲ್ಲ ವೈರುದ್ಧರ ಇನ್ಫಾರ್ಮೇಷನ್ನ ಪಡೆದುಕೊಂಡು ಅವ್ರಿಗೆ ನೆಕ್ಸ್ಟ್ ಹಂತದಲ್ಲಿ ವ್ಯಾಕ್ಸಿನ್ ರೂಮ್ಗೆ ಕಳಿಸುವಂಥದ್ದು. ಪಕ್ಕದಲ್ಲೇ ಏನು ಒಂದು ವ್ಯಾಕ್ಸಿನ್ ರೂಮ್ ಇರುವಂಥದ್ದು, ಆ ವ್ಯಾಕ್ಸಿನ್ ರೂಮಲ್ಲಿ ನೋಡ್ಬೋದು. ಆ ವ್ಯಾಕ್ಸಿನ್ ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವ್ಯಾಕ್ಸಿನನ್ನು ಪಡೆಯುವಂಥದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದಂಥ ಪ್ರಕಾರ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಏನು ಒಂದು ಏನು ಜನಸಂಖ್ಯೆ ಇದೆ ಅನುಗುಣವಾಗಿ ಅಂದರೆ 10% ಅಂದರೆ ಒಂದು 2 ಲಕ್ಷ ಜನವರೆಗೂ ಒಂದು ವೈರುದ್ಧರಿಗೆ ನಾವು ಏನು ವ್ಯಾಕ್ಸಿನನ್ನು ಕೊಡ್ತೀವಿ ಅನ್ನೋದು. ಈ ಒಂದು ವ್ಯಾಕ್ಸಿನ್ ರೂಮ್ ನೋಡ್ಬೋದು. ಈ ವ್ಯಾಕ್ಸಿನ್ ರೂಮಲ್ಲಿ ಬಹುತೇಕ ಏನೋ ಒಂದು ವ್ಯಾಕ್ಸಿನನ್ನು ಕೊಡಲಾಗ್ತದೆ. ಏನೋ ಒಂದು ಫಸ್ಟ್ ಹಂತದಲ್ಲಿ ವೇಟಿಂಗ್ ರೂಮಿಂದ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಇಲ್ಲಿ ಬಂದು ಅವರು ವ್ಯಾಕ್ಸಿನನ್ನು ಇಲ್ಲಿ ತೆಗೆದುಕೊಳ್ಳುವಂಥದ್ದು. ಬಹುತೇಕ ಈಗಾಗಲೇ ಆರೋಗ್ಯ ಇಲಾಖೆ ಹೇಳುವಂಥ ಪ್ರಕಾರ ನಾವೇನು ಫಸ್ಟು ಏನೋ ಒಂದು ಕೊರೋನಾ ವೈರಸ್ಗೆ ಕೊಟ್ಟಿದ್ವಿ ಆ ಕೊರೋನಾ ವೈರಸ್ಗೆ ಅದೇ ಒಂದು ಆ ಸ್ಥಳದಲ್ಲಿ ನಾವು ವಯೋವೃದ್ಧರಿಗೂ ಅಂದರೆ 60 ವರ್ಷ ಮೇಲ್ಪಟ್ಟಂಥ ವಯೋವೃದ್ಧರಿಗೂ ನಾವು ಚಿಕಿತ್ಸೆ ಕೊಡಲು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಒಂದು ಏನೋ ಒಂದು ವಯೋವೃದ್ಧರು ಇರ್ತಾರೆ, 60 ವರ್ಷ ಮೇಲ್ಪಟ್ಟವರು ಏನು ಇದ್ದಾರೆ ಅವರಿಗೆ ಮಾರ್ಚ್ 1 ಒಂದನೇ ದಿನಾಂಕದಂದು ಅವರಿಗೆ ಏನು ವ್ಯಾಕ್ಸಿನ್ ಕೊಡಲಾಗುತ್ತದೆ. ಬಹುತೇಕ ಆಗಲಿ ವಯೋವೃದ್ಧರು ಉತ್ಸುಕರಾಗಿರುವಂಥದ್ದು, ಅಂದರೆ ಎಲ್ಲರಿಗೂ ಅಂದರೆ ಕೊರೋನಾ ಬಂದ ಸಂದರ್ಭದಲ್ಲಿ ಭಯ ಬಿದ್ದಿತ್ತು. ಅದಾದ ನಂತರದಲ್ಲಿ ವ್ಯಾಕ್ಸಿನ್ಗಾಗಿ ಔಷಧಿಗಾಗಿ ಕಾಯ್ತಾ ಇದ್ದರು ಬದ್ಧ ಅಂದ ಬಳಿಕ ಏನೋ ಜನವರಿ 16 ಬಳಿಕ ಎಲ್ಲ ಕೊರೋನಾ ವೈರಸ್ಗೆ ಒಂದು ಔಷಧಿನ ಕೊಡಲಾಗಿತ್ತು. ಬಳಿಕ 2 ಹಂತದಲ್ಲಿ ಮುಗಿದ ನಂತರ ಈಗ ಅಂದರೆ ಏಜ್ ಆದಂತಂದರೆ 60 ವರ್ಷ ಮೇಲ್ಪಟ್ಟಂಥ ವಯೋವೃದ್ಧರಿಗೂ ಈಗ ವ್ಯಾಕ್ಸಿನ್ ಕೊಡುವಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಕ್ಸಿನ್ ನೀಡಿಕೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದವಾಡಿ ಕೊಟ್ಟಿರುವಂತಹ ಮಾಹಿತಿ ಇದೆ. ಸರ್ಕಾರದ ಆದೇಶದ ಪ್ರಕಾರ ಮಾರ್ಚ್ 1 ಹಿರಿಯ ನಾಗರಿಕರಿಗೆ ವ್ಯಾಕ್ಸಿನ್ ನೀಡುವುದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ನಾವು ಬೆಳಗಾವಿಯ ಒಂಟಮೂರು ಕಲ್ಲಿ ಇರತಕ್ಕಂತಹ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂಟಮೂರು ಕಲ್ಲಿನಲ್ಲಿದ್ದೀವಿ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ಇವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ದಿನಾಲು 250 ಹೆಚ್ಚು ಜನ ಏನು ಹಿರಿಯ ನಾಗರಿಕರಿದ್ದಾರೆ, ಅವರನ್ನ ಅವರಿಗೆ ಕರೆದು ಒಂದು ವ್ಯಾಕ್ಸಿನೇಷನ್ ಕೊಡೋದ್ರ ಮುಖಾಂತರ ಅವರನ್ನ ನಿಗಾ ವಹಿಸುವಂಥದ್ದು ತಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿ ಒಂದಿಷ್ಟು ಹಿರಿಯ ನಾಗರಿಕ ಸೀನಿಯರ್ ಸಿಟಿಜನ್ ಅಂತ ಹೇಳ್ತೀವಿ ಅವರಿಗೆ
ವ್ಯಾಕ್ಸಿನೇಷನ್ ಕೊಡುವ ವಿಚಾರದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಏನು ವೋಟರ್ ಕಾರ್ಡ್ ಇರಬಹುದು, ಜೊತೆಗೆ ಅಲ್ಲಿ ಜಿಲ್ಲಾಡಳಿತ ಪ್ರಕಾರ ಎಲ್ಲಿ ಡಾಟಾ ಇದೆ ಆ ಡಾಟಾ ಮುಖಾಂತರ ಏನಂತಂದ್ರೆ ಅವರನ್ನ ಈಗಾಗಲೇ ಗುರುತು ಮಾಡಿದ್ದಾರೆ, ಮತ್ತೆ ಒಂದಿಷ್ಟು ಅವ್ರಿಗೆ ಮೆಸೇಜ್ ಹೋಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಒಂದು ಆ್ಯಪ್ ಅನ್ನು ಕೂಡ ಮಾಡಿದ್ದಾರೆ, ಅಲ್ಲಿ ಹಿರಿಯ ನಾಗರಿಕರು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ವ್ಯಾಕ್ಸಿನ್ ಅನ್ನು ಪಡೆಯಲಾಗಿದೆ. ನಮ್ಮ ಜೊತೆ ವೈದ್ಯಾಧಿಕಾರಿ ಅವರನ್ನ ಮಾತಾಡಿಸೋಣ. ಹಿರಿಯ ನಾಗರಿಕರಿಗೆ ಯಾವ ತರ ವ್ಯಾಕ್ಸಿನ್ ನೀಡುವ ಇಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ ಸರ್? ಇದು ಸರ್ಕಾರದ ಆದೇಶದ ಪ್ರಕಾರ ನಾವು ಈಗಾಗಲೇ ಹೆಲ್ತ್ ಕೇರ್ ವರ್ಕರ್ಸ್ ಫ್ರಂಟ್ ಲೈನ್ ವರ್ಕರ್ಸ್ ಯಾವ ರೀತಿ ನಾವು ತಯಾರಿ ಮಾಡ್ಕೊಂಡಿದ್ವಿ, ಸೊ ಈಗೇನಾಗಲೇ ನಮಗೆ ಒಂದು ಅದರ ಅನುಭವ ಇರೋದ್ರಿಂದ ಈ ಕೋವಿನ್ ಆ್ಯಪ್ನಲ್ಲಿ ಬೆನಿಫಿಷಿಯರಿ ಲಿಸ್ಟ್ ಅನ್ನ ರಿಜಿಸ್ಟ್ರೇಷನ್ ಮಾಡೋದಾಗ್ಲಿ, ಆ ಮೆಸೇಜ್ ಅಥವಾ ಅವ್ರ ಮೊಬೈಲ್ ನಂಬರ್ ಹಾಗೂ ಅವ್ರ ಆಧಾರ್ ಕಾರ್ಡ್ಗಳನ್ನು ತಗೊಂಡು ಬಂದ ಪಕ್ಷದಲ್ಲಿ ಡಿಜಿಟಲಿ ಅದನ್ನ ವೆರಿಫೈ ದೃಢೀಕರಣ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದ್ ಜೊತೆಗೆ ಸೇಮ್ ಪ್ರೊಸೀಜರ್ ವಿ ವಿಲ್ ಬಿ ಫಾಲೋಯಿಂಗ್ ಸರ್, ಅಂಡ್ ವಿತ್ ಅಟ್ಮೋಸ್ಟ್ ಕೇರ್ ವಿ ವಿಲ್ ಬಿ ಡೂಯಿಂಗ್ ದಿ ಕೋವಿಡ್ ವ್ಯಾಕ್ಸಿನೇಷನ್ ಫಾರ್ ಆಸ್ ಪರ್ ಗವರ್ಮೆಂಟ್ ಗೈಡ್ಲೈನ್ಸ್ ಸೀನಿಯರ್ ಸಿಟಿಜನ್ಸ್ ಕೂಡ ನಾವು ಮಾಡ್ತೀವಿ ಅಂತ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಇದು ಕೋವಿಶೀಲ್ಡ್ ವ್ಯಾಕ್ಸಿನ್ ಸರ್, ನಮಗೆ ಬೆಳಗಾವಿಗೆ ಸಪ್ಲೈ ಆಗಿರೋದು ಎಲ್ಲಾ ಕಡೆನೂ ಕೋವಿಶೀಲ್ಡ್ ಆಗಿರೋದು, ಆ ಕೋವಿಶೀಲ್ಡ್ ಪೂನಾ ಸೀರಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಾಗಿದೆ ಅದನ್ನೇ ಕೂಡ ಬಂದಿರೋದ್ರಿಂದ ಈಗೂ ಕೂಡ ಅದೇ ಬರುವ ನಿರೀಕ್ಷೆ ಇದೆ. ಯಾವ ವ್ಯಾಕ್ಸಿನ್ ಬಂದರೂ ಕೋವಿಶೀಲ್ಡ್ ಅನ್ನು ನಾವು ಕೊಡ್ತೀವಿ ಸರ್. ಬಹುತೇಕ ಏನಂದ್ರೆ ಬೆಳಗಾವಿ ನಗರ ಜಿಲ್ಲೆ ಸೇರಿದಂತೆ ಪ್ರತಿಯೊಂದು ಕಡೆ 250ಕ್ಕೂ ಹೆಚ್ಚು ಕೇಂದ್ರಗಳನ್ನು ಮಾಡಿ 60 ವರ್ಷವರೆಗೆ ಇರತಕ್ಕಂತ ಏನು 60 ವರ್ಷ ಆಗಿದ್ದಾರೆ ಅವರಿಗೆ ಮಾರ್ಚ್ 1 ಈ ಒಂದು ವ್ಯಾಕ್ಸಿನೇಷನ್ ಕೊಡುವ ಕಾರ್ಯಕ್ರಮ ಜಾರಿಯಲ್ಲಿರುತ್ತದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.